ಏನು ಇತ್ತೀಚಿನ ದಿನಗಳಲ್ಲಿ ಮೊಟ್ಟೆ ಎಸೆತ ಪ್ರಕರಣ ಭಾರಿ ತಿರುವನ್ನು ಪಡ್ಕೊಳ್ತಾ ಇದೆ. ಮೊಟ್ಟೆ ಎಸೆತ ಪ್ರಕರಣಕ್ಕೂ ಬಿಜೆಪಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಬಿಜೆಪಿ ಯಾವತ್ತೂ ಧೈರ್ಯ, ತ್ಯಾಗ, ಸಮರ್ಪಣೆಗೆ ಹೆಸರಾಗಿ ಬಂದಿರತಕ್ಕಂಥ ಕಾರ್ಯಕರ್ತರುಗಳು ನಾವು. ಮೊಟ್ಟೆ ಎಸೆತ ಪ್ರಕರಣ ಈಗಾಗಲೇ ಪ್ರಕರಣ ಪೊಲೀಸ್ ಠಾಣೆಗೆ ಹೋಗಿತ್ತು, ಪೊಲೀಸ್ ಠಾಣೆಯಲ್ಲಿ ಎಲ್ಲ ವರದಿ ಬಂತು. ಕಾಂಗ್ರೆಸ್ನ ಒಂದು ಗುಂಪು, ಸಿದ್ದರಾಮಯ್ಯವರ ವಿರೋಧಿ ಕಾಂಗ್ರೆಸ್ನ ಗುಂಪಿನ ಸದಸ್ಯ ಮೊಟ್ಟೆ ಎಸೆದ ಪ್ರಕರಣದ ರೂವಾರಿ. ಅದನ್ನು ಬಿಟ್ಟರೆ ನಮ್ಮ ಬಿ ಜೆ ಪಿ ಯುವ ಮೋರ್ಚಾ ಕಾರ್ಯಕರ್ತರು ಮೊಟ್ಟೆ ಎಸ್ತಿ ರಾಜಕಾರಣ ಮಟ್ಟಕ್ಕೆ ಕೀಳ್ಮಟ್ಟಕ್ಕೆ ಇಟ್ಟು ಇಳ್ದಿಲ್ಲ. ಆದರೆ ನಾನು ಹೇಳೋದಿಷ್ಟೇ, ಕಾಂಗ್ರೆಸ್ ಕಾರ್ಯಕರ್ತನೇ ಆದರೂ ಸಹ ಮೊಟ್ಟೆಯನ್ನೇ ಎಸೆಯದ ವಿಚಾರದಲ್ಲಿ ಸಾಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೋಗ್ಬಾರ್ದಿತ್ತು. ಅದು ಭಾಳ ಖಂಡನೀಯ. ಅವನು ಕಾಂಗ್ರೆಸ್ ಕಾರ್ಯಕರ್ತನಾದರೂ ನಾನು ಬುದ್ಧಿ ಹೇಳ್ತೀನಿ, ಈ ರೀತಿ ಕೆಲಸಗಳನ್ನ ಯಾವುದೇ ರಾಜಕೀಯ ನಾಯಕರುಗಳು ಮಾಡಬಾರ್ದು. ಯಾಕೆ ಅಂದರೆ ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿರೋನಾಗ ನಮ್ಮನ್ನು ಇನ್ನೊಬ್ಬರು ಅನುಕರಣೆ ಮಾಡ್ತಾಯಿರ್ತಾರೆ, ಫಾಲೋ ಮಾಡ್ತಾಯಿರ್ತಾರೆ. ಅದನ್ನು ದುರದೃಷ್ಟಕರ. ಅದು ಕಾಂಗ್ರೆಸ್ ಕಾರ್ಯಕರ್ತನಿಗೆ ಕಾಂಗ್ರೆಸ್ಸವರೇ ಬುದ್ಧಿ ಹೇಳಬೇಕಿತ್ತು. ಅದನ್ನು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಬೆತ್ತಲೆ ಆಗಿದೆ. ಯಾಕೆ ಅಂತ ಅಂದರೆ ಒಂದು ಎರಡು ಮೂರು ದಿನದಲ್ಲಿ ಅಬ್ಬಬ್ಬ ಯುವ ಮೋರ್ಚಾ ಕಾರ್ಯಕರ್ತರು ಹಂಗೆ ಮಾಡಿದ್ರು, ಯುವ ಮೋರ್ಚಾ ಕಾರ್ಯಕರ್ತರು ಹಿಂಗೆ ಮಾಡಿದ್ರು. ಈಗ ಏನಾಯಿತು ಸ್ವಾಮಿ, ಏನಾಯ್ತು ಇವತ್ತಿನ ಪರಿಸ್ಥಿತಿ? ನಿಮ್ಮ ಕಾರ್ಯಕರ್ತನಿಗೆ ನೀವೇ ಎತ್ಕಟ್ಟಿ ಮೊಟ್ಟೆ ಓಡಿಸೋಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ರಾಜಕಾರಣ ಮಾಡ್ತಾಯಿದೆ ಅಂತಂದರೆ ಇದನ್ನು ಸಮಾಜದಲ್ಲಿ ಎಲ್ಲ ಜನಗಳು ತಿಳ್ಕೊಬೇಕಾದಂಥ ಪರಿಸ್ಥಿತಿ ಬಂದಿದೆ. ವೀರ ಸಾವರ್ಕರ್ ವಿಚಾರವಾಗಿ ಇದು ಮೊಟ್ಟೆ ಪ್ರಕರಣಕ್ಕಿಂತ ಬರ್ತಲ್ಲ, ವೀರ ಸಾವರ್ಕರ್ ವಿಚಾರಣೆ ಎತ್ತದಂಥವ್ರು ಯಾರು? ಕಾಂಗ್ರೆಸ್ ಸಂಘ ಪಕ್ಷದಂತೆ ಎಸ್ ಟಿ ಪಿ ಐನವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲೋ ವೀರ ಸಾವರ್ಕರು. ವೀರ ಸಾವರ್ಕರ್ ಎಷ್ಟು ವರ್ಷ ಕಾಲಪಾನಿ ಜೈಲುವಾಸ ಅನುಭವಿಸಿದ್ರು? 13-14 ವರ್ಷ ಕಾಲಪಾನಿ ಜೈಲು ಶಿಕ್ಷೆ, 27 ವರ್ಷ ಜೈಲು ವರ್ಷ ಶಿಕ್ಷೆ. ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ದುಡಿದು ಶಿಕ್ಷೆಯನ್ನು ಅನುಭವಿಸಿ ಹೊರಬಂದಂಥವ್ರು ವೀರ ಸಾವರ್ಕರ್ ಅವರು. ವೀರ ಸಾವರ್ಕರ್ ಅವರು ಏನಂದರು, ನೀವು ಬಂದರೆ ನಿಮ್ಮೊಡನೆ, ನೀವು ಬರೋದಿದ್ರೆ ನಿಮ್ಮನ್ನು ಬುಟ್ಟಿ, ನೀವು ವಿರೋಧಿಸಿದರೆ ನಿಮ್ಮನ್ನು ಮೆಟ್ಟಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತೀನಿ ನಾನು ಅಂತಕ್ಕಂಥ ಮಾತನ್ನು ವೀರ ಸಾವರ್ಕರ್ ಅವರು ಹೇಳೋರು. ಅಂಥವರ ಬಗ್ಗೆ ಅವ್ರ ಗುರುವಾಗಿ ಮಾತನಾಡಿ ನಿಮ್ಮ ಪಕ್ಷದವರೇ ನಿಮ್ಮ ಮೇಲೆ ಎರಗಿಬೀಳೋಂಥ ಪರಿಸ್ಥಿತಿಯನ್ನು ಉದ್ಭವ ಮಾಡ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಇವತ್ತೊಂದು ದಿನ ನಿರುದ್ಯೋಗ ನಮಗೆಲ್ಲಿ ಕಳೆದ 5 ವರ್ಷದಿಂದ ಇತ್ತು ಮತ್ತೆ ಮುಂದುವರಿಯುತ್ತೆ ಅಂತಕ್ಕಂಥ ಗೊಂದಲದಲ್ಲಿ ಇವತ್ತೊಂದು ದಿನ ಸಿಗಾಕಬಿಟ್ಟಿದ್ದಾರೆ. ಈಗಾಗಲೇ 2-3 ತುಂಡಾಗಿದೆ ಕಾಂಗ್ರೆಸ್ಸಲ್ಲಿ. ಆ ಕಾಂಗ್ರೆಸ್ಸಲ್ಲಿ 2-3 ತುಂಡಲ್ಲೇ ಒಂದು ತುಂಡು ಕೈ ಈ ಥರ ದುಷ್ಕೃತ್ಯಗಳಲ್ಲಿ ತೊಡಗಿಸ್ತಾ ಇದ್ದಾರೆ. ಈಗಾಗಲೇ ನೀವು ನೋಡಿರ್ಬೋದು ಪಾದ್ರಾಯನಪುರ ಗಲಾಟೆಯಲ್ಲಿ ಕಾಂಗ್ರೆಸ್ ಶಾಸಕನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ರು. ಹಿಂದೂಗಳ ನಮ್ಮ ಬಿ ಜೆ ಪಿಗೆ ಯಾರು ಓಡಾಡ್ತಾರೆ ಅಂಥ ಕಾರ್ಯಕರ್ತರುಗಳ ಕಾಂಗ್ರೆಸ್ ಅಂಗಪಕ್ಷಗಳ ಸದಸ್ಯರೇ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಇದು ಒಂದು ತಿರುವು ಅಷ್ಟೇ.